ಒಂದು ಆಮೇಲೆ ಇನ್ನೊಂದು ನಮ್ಮ ಕರ್ನಾಟಕ ಮತ್ತು ಭಾರತ ರಾಜಕಾರಣದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಬಹಳ ದೊಡ್ಡ ವ್ಯಕ್ತಿ. ಅವರು ಬಹಳ ಸರಿ ಈ ನಾಲಿಗೆ ಜಾರಿ ಮಾತಾಡ್ತಿರ್ತಾರೆ. ಲೋಕಸಭೆಯಲ್ಲೂ ಕೂಡ ಬಿ ಜೆ ಪಿಯ ಒಂದು ನಾಯಿನೂ ಕೂಡ ಸ್ವಾತಂತ್ರ್ಯಕ್ಕೋಸ್ಕರ ಸಾಯಲಿಲ್ಲ ಅಂತಲೂ ಕೂಡ ಅವ್ರು ಮಾತಾಡಿದರು. ಈಗ ಮೋದಿಜಿಯವ್ರ ಬಗ್ಗೆ ನಿನ್ನೆ ಮಾತಾಡ್ತಾ ವಿಷ ಸರ್ಪ ಅಂತ ಹೇಳಿಬಿಟ್ಟು ಮೋದಿಜಿಯವ್ರ ಬಗ್ಗೆ ಭಾಳ ಹೀನಾಯವಾಗಿ ನಿಂದನಾತ್ಮಕವಾಗಿ ತುಚ್ಛವಾಗಿ ಮಾತನಾಡಿದರು. ಅದನ್ನು ಭಾರತೀಯ ಜನತಾ ಪಕ್ಷ ಭಾಳ ಬಲವಾಗಿ ಖಂಡಿಸ್ತದೆ. ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರ ಪದವಿಯನ್ನು ಹೊಂದಿರುವಂಥವ್ರು, ಅವರು ಭಾಳ ದೊಡ್ಡ ಟಾಲ್ ಲೀಡರ್ ಅವರು, ಅಂಥ ದೊಡ್ಡ ವ್ಯಕ್ತಿಯಿಂದ ಇಷ್ಟು ಸಣ್ಣ ಮಾತುಗಳು, ಇಷ್ಟು ಕುಬ್ಜತನದ ಮಾತುಗಳು ಬಂದಿರೋದನ್ನು ನಾವು ಸಹಿಸೋದಿಲ್ಲ. ಮಾನ್ಯ ಖರ್ಗೆಯವರೇ, ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ 7 ಎಸ್ ಸಿ ಎಸ್ ಟಿ ರಿಸರ್ವ್ ಸೀಟ್ಗಳಿದ್ದಾವೆ. ಅಷ್ಟು ಕಷ್ಟವೂ ಬಿ ಜೆ ಪಿ ಕೊಟ್ಟಿದ್ದಾರೆ. ಇಡೀ ದೇಶಾದ್ಯಂತ 87 ಜನ ಎಸ್ ಸಿ ಎಸ್ ಟಿ ಸಂಸದರು ನಮ್ಮ ಪಕ್ಷದಲ್ಲಿದ್ದಾರೆ. ಅತಿ ಹೆಚ್ಚು ನಾವು ಗೆದ್ದಿದ್ದೀವಿ. ಇಡೀ ದೇಶದ ಹಿಂದುಳಿದ ಜಾತಿ ಜನಾಂಗಗಳು ನಮ್ಮ ಪರವಾಗಿದ್ದಾರೆ. ಆದರೆ ನೀವು ಆ ಜಾತಿ ಜನಾಂಗಕ್ಕೆ ಸೇರಿದಂಥ ವ್ಯಕ್ತಿಯಾಗಿ ಆ ಜನಾಂಗದ ವಿಶ್ವಾಸವನ್ನೇ ಗಳಿಸ್ತಿದ್ದಂಥವ್ರು, ಸ್ವತಃ ನೀವೇ 2019 ಚುನಾವಣೆಯಲ್ಲಿ ಸೋಲನುಭವಿಸಿದಿರಿ, ನಿಮ್ಮ ಸಮಾಜದವರೇ ನಿಮ್ಮನ್ನು ಒಪ್ತಾ ಇಲ್ಲ. ಆದರೆ ನೀವು ಈ ರೀತಿ ಹತಾಶೆಯಿಂದ ನೀವು ಕೂಡ ಅಬದ್ಧವಾಗಿ ನಮ್ಮ ಪ್ರಧಾನಿಯವ್ರ ಬಗ್ಗೆ ಮಾತನಾಡುವಂಥದ್ದು ಕಾಂಗ್ರೆಸ್ ಸಂಸ್ಕೃತಿಯನ್ನು ಬಿಂಬಿಸ್ತದೆ ಹೊರತು ನಿಮಗಿರುವಂಥ ಸ್ಥಾನಮಾನ ಆಗಲಿ ಅಥವಾ ನಿಮ್ಮ ಇಷ್ಟು ದೊಡ್ಡ ರಾಜಕೀಯ ಅನುಭವ ಏನಿದೆಯಲ್ಲ, ಹಿನ್ನೆಲೆ ಏನಿದೆಯಲ್ಲ, ಅದಕ್ಕೆ ಶೋಭೆ ತರೋದಿಲ್ಲ. ಇದನ್ನು ನಾವು ಖಂಡಿತವಾಗಿಯೂ ನಾವು ಕಡಾಖಂಡಿತವಾಗಿ ಖಂಡಿಸ್ತೀವಿ. ನೀವೊಬ್ಬರು ಹಿಂದುಳಿದ ಜಾತಿ ಜನಾಂಗಕ್ಕೆ ಸೇರಿದಂತಹ ವ್ಯಕ್ತಿ, ನಿಮ್ಮ ಬಗ್ಗೆ ನಮಗೆ ಅಪಾರವಾದಂಥ ಗೌರವ ಇದೆ. ಹಾಗಾಗಿ ನಾವು ನಿಮ್ಮ ಮಟ್ಟಕ್ಕೆ ಇಳಿದುಬಿಟ್ಟು ನಾವು ಮಾತಾಡ್ತಿಲ್ಲ. ದಯವಿಟ್ಟು ಇಡೀ ಎಲ್ಲರೂ ಕೂಡ ಇಡೀ ಕರ್ನಾಟಕವೇ ನಾಚಿಕೆ ಪಡ್ಕೊಳ್ಳುವ ರೀತಿಯಲ್ಲಿ ನೀವು ಹೇಳಿಕೆಯನ್ನು ಕೊಡಬೇಡಿ ಅಂತ ಹೇಳಿಬಿಟ್ಟು ನಾನು ನಿಮ್ಮ ವಿನಮ್ರವಾಗಿ ಕೇಳ್ಕೊಳ್ತೀನಿ. ನಾವು ಮುಂದವಾಗಿ ಮಾತಾಡ್ತಿದ್ದು ಆದರೆ ನೀವೊಬ್ಬರು ಟಾಲೆಸ್ಟ್ ಲೀಡರ್, ಅಂಥ ವ್ಯಕ್ತಿ ಇಷ್ಟು ಕ್ಷುಲ್ಲಕವಾದಂಥ ಸಣ್ಣತನದ ದ್ವೇಷಪೂರಿತವಾದಂಥ ಮಾತನಾಡಬೇಡಿ. ನೀವು ಇನ್ನೊಂದು ಸಿದ್ದರಾಮಯ್ಯ ಆಗಕ್ಕೆ ಹೋಗ್ಬೇಡಿ ದಯವಿಟ್ಟು. ಸಿದ್ದರಾಮಯ್ಯನವ್ರು ಮಾತ್ರ ಹಿಂಗೆ ಎಲ್ಲರನ್ನೂ ಏಕವಚನದಲ್ಲಿ ತಾತ್ಸಾರವಾಗಿ ತುಚ್ಛವಾಗಿ ಮಾತಾಡುವಂಥದ್ದು. ಆ ಸಿದ್ದರಾಮಯ್ಯನವರ ಏನು ಆ ಚಾಳಿ ಇದೆಯಲ್ಲ, ಅದು ನಿಮಗೆ ಅಂಟ್ಕೊಳ್ಬಾರ್ದು. ಆ ಒಂದು ನಿಮಗೆ ನಿಮ್ಮ ಬಗ್ಗೆ ನಿಮಗೆ ಒಂದು ಗೌರವದಿಂದ ಹಾಗೂ ಕಾಳಜಿಯಿಂದ ಹೇಳ್ತಿದ್ದೀನಿ, ದಯವಿಟ್ಟು ಸಿದ್ದರಾಮಯ್ಯನವ್ರ ಥರ ಮಾತಾಡೋದನ್ನು ನಿಲ್ಲಿಸಿ.